ಹಳ್ಳಿಕರ್ ತಡೆ ನಮ್ಮ ಕರ್ನಾಟಕದ ಮೂಲ ತಡೆ ಏನೇ ತಡೆಗಳ ಬಗ್ಗೆ ಎಲ್ಲ ಮಾತಾಡ್ಸ್ತಾರೆ. ಮೂಲ ತಡೆ ನಮ್ದು ದೇಶೇತ್ರನೇ ಏನು ಇದ್ರ ಬಗ್ಗೆ ಇದ್ರ ಬಗ್ಗೆ ಜನಗಳು ಯಾರೋ ಅಷ್ಟೊಂದು ಆಸಕ್ತಿ ಹೊಂದಿರಲಿಲ್ಲ. ವರ್ಷಿಸೋ ವ್ಯಕ್ತಾ ಇದ್ದ ಸರ್ ಇದು ಅದರಿಂದ ಈ ತಳಿಯ ಉಳಿಸ್ಬೇಕು ಅಂತ ನಮ್ಮ ಹಳ್ಳಿ ಸಂತೋಷನವನು ಭಕ್ತರು ಸಂತೋಷನ ಬರೆಯೋದು ಅವ್ರ ಜೊತೆ ನಾವೆಲ್ಲ ರೈತರ ಮೇಲೆ ನನಗೆ ಭಕ್ತರು ಸಂತೋಷನ ಒಬ್ಬ ದಾಮಕೃಷ ಅಂತ ದಾಮನಷ್ಣ ಮನೆಯಲ್ಲೈತೆ. ಅಣ್ಣ ಬಿಗ್ ಬಾಸ್ ಅಲ್ಲಿ ಇರೋದ್ರಿಂದ ಈ ದನಗಳು ಹಾಕೊಂಡು ಬಂದಿದ್ದೆ. ದಾಮನಷ್ಣನ ದೊಡ್ಡ ಎತ್ಕೊಳ್ಳೋ ನಮ್ಮ ಮೇಂಟೆನೆನ್ಸ್ ಕಷ್ಟ, ಅದರಿಂದ ಇವು ಹಾಕೊಂಡು ಬಂದಿದ್ದೆ. ಸರ್ ಇದು ನವಾನ್ ಸಹ ಕುಶ ಅಂತ ಇದು ತಡೆಯಲ್ಲು ಮೂರುವರೆ ವರ್ಷ ಆಗೈತೆ. ಹೋದ ಸಲ ತಪ್ಪಲಂದ ಹತ್ರನೇ ಅಣ್ಣವ್ರು ಇಟ್ಕೊಂಡಿದ್ದು ತಗೊಂಡಿದ್ದು ಇನ್ನೂ ವರ್ಷ ಸಂಭಾಷಣೆ ಮತ್ತೆ ಇದನ್ನು ನಾವು ಕೆಲಸಕ್ಕೂ ಬಳಸ್ಕೊತೀವಿ. ಈ ಹಳ್ಳಿ ಕಡೆಯ ಇಂದ್ರೆ ನಾನು ಉತ್ತಮ ಒಳ್ಳೆ ಪೋಷಕ ಐತೆ. ಮತ್ತೆ ಇದು ಈ ಎತ್ಗಳು ಬೇರೆ ರಾಜ್ಯಗಳಿಗೆಲ್ಲ ಸೇಲ್ ಆಗುತ್ತೆ. ಹಳ್ಳಿ ಕತ್ತಳೆ ಒಳ್ಳೊಳ್ಳೆ ದುಡ್ಗೆ ತಮಿಳ್ನಾಡು ಮಹಾರಾಷ್ಟ್ರ ನೆನ ಸೇಲ್ ಆಗುತ್ತೆ. ಮತ್ತೆ ಬಂದ್ರೆ ಸಾಧುಗುಣ ಸರ್ ಇದು ನಾವು ಯಾವ ಥರ ಇದನ್ನ ನಾವು ಸಾಕ್ತೀವೋ ನಾವು ಯಾವ ಪ್ರೀತಿಯಿಂದ ಸಾಕ್ತೀವೋ ಆ ಥರ ಇರ್ತದೆ. ಇದು ಇದು ರೇಸ್ಕೋ ಹಾಕ್ತೀವಿ ಸರ್, ನಾವು ದನ ಉಳಕ ಹಾಕೋತೀವಿ, ಮೆರವಣಿಗೆ ಮಾಡಿ ಸೋಚಿ ಮಾಡಬೇಕು ಆಗೋಚಿಸ್ತೀವಿ ಸರ್. ಅದೇ ಸಂತೋಷ ಅವರು ಇಂದ ಅಲ್ಲಿ ಪ್ರತಿ ವರ್ಷ ಅವ್ರ ಜೊತೆ ಬರ್ತಾ ಇದ್ದು ನಾನು ಈ ವರ್ಷ ದನ ಹಾಕೊಂಡು ಬಂದಿದ್ದು ಸ್ವಲ್ಪ ಬೇಜಾರೈತೆ. ಅವನ್ನ ತುಂಬ ಮಿಸ್ ಮಾಡ್ಕೋತಾರೆ, ಅದು ಒಂದು ಖುಷಿ ಐತೆ ಸರ್. ರೈತರ ಪರವಾಗಿ ಹಳ್ಳಿ ಕತ್ತಣಿ ಪರವಾಗಿ ಬಿಗ್ ಬಾಸ್ ಅನ್ನೋರೆ ಅಂತ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಗೆಲ್ತಾರೆ ಅಂತ ಅನ್ಸುತ್ತೆ ಅಂತ ನನ್ನ ನಂಬಿಕೆ ಇದೆ ಸರ್. ಅವ್ರು ಒಬ್ರು ಗೆಲ್ವನ ಸರ್ ಅವ್ರು ಗೆಲ್ಸಿದ್ರೆ ನಮ್ಮ ಹತ್ರ ರೈತರು ಮಕ್ಳು ಗೆದ್ದಂಗೆ ಅದೊಂದು ನಂಬಿಕೆ ಅಂತ ಕಾಯ್ತಾ ಇದ್ವಿ. ಗೆದ್ಬರ್ಮಿ ಅಂತ ನಾವು ಆಚಿಸ್ ಕೈ ಮುಗ್ ಬೆಂಡ್ಬೋತೀವಿ. ರೈತರ ಮಕ್ಳಿಗೋಸ್ಕರ ನಾವು ಓಟ್ ಹಾಕಿ ನಾವು ಬೆಳಿಬೇಕು. ನಮಗೂ ಒಂದು ಒಳ್ಳೆ ಸ್ಥಾನಮಾನ ಸಿಗಬೇಕು, ಹಳ್ಳಿಕಾರ್ ಕಣ್ಣಿಗೆ ಸ್ಥಾನಮಾನ ಸಿಗಬೇಕು. ದಯಮಾಡಿ ರೈತರು ಮಕ್ಳು ಗೆಲ್ಸಿ. ಜೈ ಹಳ್ಳಿಕಾರ್, ಜೈ ಹಳ್ಳಿಕಾರ್.